ಯಾವುದೇ ಒಂದು ಲೋಹಕ್ಕೆ ಒಂದು ಸ್ಪರ್ಶಮಣಿ ಟಚ್ ಆದರೆ ಅದು ಬಂಗಾರವಾಗಿ ಬದಲಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ಯಾವುದೇ ಒಂದು ಮೋಹಕ್ಕೆ ನಿಜವಾದ ಪ್ರೀತಿ ಟಚ್ ಆದರೆ ಅದು ಬಂಗಾರವಾದ ಬಂಗಾರದಂಥ ಬದುಕಾಗುತ್ತೆ. ಆ ತಿರುಳನ್ನು ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಇಡೀ ಸಿನಿಮಾದ ಕಥೆ ಇದು. ಮೇಘರಾಜನ ರಾಗ ಹನಿಗಳಾದಂತೆ, ಧಮನಿ ಧಮನಿಯು ಸೇರಿ ದನಿಗಳಾದಂತೆ, ಹೃದಯದೊಳಗೆ ತೇರನ್ನು ಎಳೆದು ಪುಟಿಯಿತು ಕವಿತೆ, ಆ ಕವಿತೆಯೊಳಗೆ ಮೆಲ್ಲಗೆ ಅವಿತೆ. ಅದು ಇಲ್ಲಿ ಚಿತ್ರದ ಯಶಸ್ಸಿನ ಚರಿತೆಯಾಗಿ ಬದಲಾಗಲಿ ನಿಮ್ಮ ಆಶೀರ್ವಾದದಿಂದ. ನಮಸ್ಕಾರ. ಥ್ಯಾಂಕ್ ಯು ಕಲ್ಯಾಣ್ ಸರ್. ಇವತ್ತು ಕಲ್ಯಾಣ್ ಸರ್ ಇಲ್ಲಿದ್ದಾರೆ ಸರ್, ಮುಂದೆ ಸುಹಾಸ್ ಇದ್ದಾರೆ ಮ್ಯಾಮ್. ಅವತ್ತು ಇವತ್ತು ಯಾವತ್ತಿಗೂ ಎವರ್ ಗ್ರೀನ್ ಸಾಂಗ್ಗಳನ್ನು, ಅಮೃತ ವರ್ಷಿಣಿ ಹಾಡುಗಳನ್ನು ಯಾರು ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ಸಾಲ ನಾನು ಮಾತು ಕಿತ್ಕೊಂಡ್ಬಿಡ್ತೀನಿ ಕಲ್ಯಾಣ್ ಸರ್ದವ್ರು ಹೇಳಕ್ಕೆ ಮುಂಚೆ. ಸರ್ ಯಾವಾಗಲೂ ಹೇಳೋರು, ಅದು ಅವ್ರ ಡೈಲಾಗು, ಬಟ್ ಇವತ್ತು ನಾನು ಕದ್ದು ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಅಮೃತ ಅಂದರೆ ಹಾಲು, ಅಮೃತ ವರ್ಷಿಣಿ ಅಂದರೆ ಬಾಲು ಅಂತ. ಎಸ್ ಪಿ ಬಿ ಬಾಲು. ಅಮೃತ ಅಂದರೆ ಹಾಲು, ಅಮೃತ ವರ್ಷಿಣಿ ಅಂದರೆ ಬಾಲು ಅಂತ ಯಾವಾಗಲೂ ಸರ್ ಹೇಳ್ತಾ ಇದ್ರು. ಸರ್ ಆಮೇಲೆ ಹೇಳ್ಬಿಟ್ರೆ ನಂಗೇನು ಪಂಚ್ ಡೈಲಾಗ್ ಇಲ್ಲ ಅಂತ ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ. ಬರೀ ಪದಗಳು ಕಿತ್ಕೊಂಡಿಲ್ಲ, ಗಂಟ್ಲು ಕಿತ್ಕೊಂಡ್ಬಿಟ್ಟಿದ್ದಾನೆ ಇವನು. ಇಲ್ಲ, ಇವನು ಚಡ್ಡಿ ಹಾಕೊಳಕ್ಕೂ ಮುಂಚಿಂದ ನನ್ಗೆ ಗೊತ್ತು. ಇಲ್ಲ ತುಂಬ ಡಿಸೆಂಟ್ ಆಗಿ ಹೇಳಿದ್ದೀನಿ, ಬಟ್ ತುಂಬ ಪ್ರತಿಭಾವಂತ. ನಿನ್ನ ಬಗ್ಗೆ ಏನು ಮಾತಾಡೋದು ಏನಿಲ್ಲ. ಈ ಚಿತ್ರದಲ್ಲಿ ಮುಖ್ಯವಾಗಿ ನಾನು ಹೇಳಲೇಬೇಕು, ಹೇಳಿದ್ರೆ ಬಹಳ ಇದಾಗುತ್ತೆ. ಮುಖ್ಯವಾಗಿ ಅಮ್ಮ ಸುಹ ಸಿನಿಮಾ ಅಮೃತ ವರ್ಷಿಣಿ ಚಿತ್ರಕ್ಕೆ ನಾನು ಹಾಡುಗಳು ಬರೆದಾಗ ನನಗೆ 19 ವರ್ಷ. ನನಗೆ 19 ವರ್ಷ ಹಾಡು ಬರೆದಾಗ ಆ ಚಿತ್ರದಲ್ಲಿ ಒಂದೊಂದು ಫ್ರೇಮು ಕೂಡ ಒಂದು ದೃಶ್ಯ ಕಾವ್ಯ. ಅದು ನಿಮ್ಮ ಅಭಿನಯ, ನಮ್ಮ ರಮೇಶ್ ಅರವಿಂದ್ ಅವರ ಅಭಿನಯ, ದಿನೇಶ್ ಬಾಬು ನಿರ್ದೇಶನ, ಅಮ್ಮ ಜಯಶ್ರೀದೇವಿ ಅವರ ಒಂದು ನಿರ್ಮಾಣ, ಎಲ್ಲವೂ ಸೇರಿ ಇವತ್ತಿಗೂ ಇವತ್ತಿಗೂ ಚಿತ್ರರಂಗದಲ್ಲಿ, ಈಗ ನಾನು ಬಂದು 28 ವರ್ಷ ಮುಗಿದು 29ನೇ ಅಂಬೆಗಾಲು, ಇವತ್ತಿಗೂ ಎಲ್ಲಾದರೂ ಓಂಕಡೆ ಯಾರನ್ನು ನನಗೆ ನೆನೆಸ್ಕೋತಾರೆ ಅಂತಂದರೆ ನೀವೆಲ್ಲ ಅಭಿನಯಿಸಿದ ಅಮೃತ ವರ್ಷಿಣಿ ಕಾರಣ. ನಾನು ಸದಾ ಚಿರಋಣಿಯಾಗಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಕುಟುಂಬದ ಆಶೀರ್ವಾದ ಇರಲಿ. ಈ ಚಿತ್ರದಲ್ಲಿ ನಾನು ಕೆಲವು ದೃಶ್ಯಗಳು ನೋಡಿದ್ದೀನಿ. ನಮ್ಮ ಡಾಲಿ ಧನಂಜಯ್ ಅವರು ಇದ್ದಾರಲ್ಲ, ನಟ ರಾಕ್ಷಸ ಮಾತ್ರ ಅಲ್ಲ ಅವರು, ಅವ್ರು ಇನ್ನೇನೇನು ಕೊಟ್ಟರು ಕೂಡ ಕಡಿಮೆ. ಜೊತೆಗೆ ರಚಿತಾ ಮೇಡಮ್, ರಚಿತಾ ಮೇಡಮ್ ಏನು ಏನು ಪರ್ಫಾರ್ಮೆನ್ಸ್! ಒಂದು ಕಡೆ ಒಂದು ಎಕ್ಸ್ಪ್ರೆಷನ್ ಇದೆ, ಅದು ನಿಮ್ಮ ಪೋಸ್ಟರ್ಸ್ ಕೂಡ ಹಾಕಿದ್ದಾರೆ. ಆ ಕಣ್ಣಲ್ಲಿ ನಿಮಗೆ ಕನಿಕರ ಇದೆ, ಪ್ರೀತಿ ಇದೆ, ಒಂದು ತ್ಯಾಗ ಇದೆ, ಇರೋಬ್ಬರ ಎಲ್ಲ ಎಕ್ಸ್ಪ್ರೆಷನ್ನು ಒಂದೇ ಒಂದು ನೋಟದಲ್ಲಿದೆ. ಅದು ಸೆರೆ ಹಿಡಿದಿರುವಂಥ ಛಾಯಾಗ್ರಾಹಕರು, ನಿರ್ದೇಶಕರು, ಇವ್ರಿಗೆಲ್ಲ ಫ್ರೀಡಮ್ ಕೊಟ್ಟ ವಿಖ್ಯಾತ ಅವರು, ಇದನ್ನು 10 ಪಟ್ಟು ಎತ್ತರಿಸಿದಂಥ ನಮ್ಮ ಅನೂಪ್ ಅವರು ಮ್ಯೂಸಿಕ್ನಿಂದ, ಎಲ್ಲ ಒಂದಲ್ಲ ಎರಡಲ್ಲ ನಿಜವಾಗಲೂ ದೃಶ್ಯಕಾವ್ಯ ಅಮೃತ ವರ್ಷಿಣಿ ಚಿತ್ರದ ನಂತರ ಆ ಅನುಭೂತಿ ಈ ಚಿತ್ರದಲ್ಲಿ ಸಿಕ್ತು. ಒಂದೇನಂದರೆ ಅದರಲ್ಲಿ 6 ಹಾಡು ಬರೆದಿದ್ದೆ, ಅದ್ರಲ್ಲಿ 3 ಹಾಡು ಬರೆದಿದ್ದೀನಿ ಅಷ್ಟೇ. ಅಂದರೆ 6 ಹಾಡು ಏನು ಸರ್, ಎಂತೆಂಥ ಹಾಡುಗಳು, ಪದಗಳು ಬಹುಶಃ ಸುಹಾಸ ನಿಮ್ಮ ಚಂದ ಹೊಗಳಲು ಪದಪುಂಜ ಸಾಲದು ಅಷ್ಟೇ ಅಷ್ಟೇ ನಿಮ್ಮೆಲ್ಲರ ಚಂದ ಹೊಗಳಲು ಪದಪುಂಜ ಸಾಲದು. ಇಷ್ಟರ ಮೇಲೆ ಇಲ್ಲೊಬ್ರಿಗೆ ಎನರ್ಜಿ ಇದೆ. ಅವರೊಳಗಡೆ ಅವರು ತುಂಬ ಸಾಹಸಕ್ಕೆ ಮತ್ತೊಂದು ಅದ್ಭುತವಾದ ಹೆಸರು, ಒಳಗಡೆ ಎಂಥ ಪೊಯೆಟ್ರಿ ಇದೆ ಅಂತ ನನಗೆ ಹತ್ತಿರದಿಂದ ಗೊತ್ತು. ನಮ್ಮ ವಿಜಯ್ ಸರ್, ಸರ್ ನಿಮ್ಮ ಫೈಟ್ಸ್ ಎಲ್ಲರಿಗೂ ಗೊತ್ತು ಸರ್, ನಿಮ್ಮೊಳಗಿರೋ ರೈಟ್ಸ್ ನನಗೆ ಗೊತ್ತು, ನಿಮ್ಮ ನಿಮ್ಮ ಹೈಟ್ಸ್ ನನಗೆ ಗೊತ್ತು ಸರ್. ಅಲ್ಲ ಅದಿದೆ, ಇನ್ನು ಅಚ್ಚತ್ ಸರ್ ಎಲ್ಲ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ಬಹಳ ಚಿಕ್ಕವರು ಸರ್. ಇದು ನಾನು ಕೆಲವು ದೃಶ್ಯಗಳು ನೋಡಿದ್ದೀನಿ. ನಿಜವಾಗ್ಲೂ ನೀವು ಆ ಜಾಗದಲ್ಲಿ ಎಂಥ ಕಲ್ಲನ್ನು ಇಟ್ಬಿಡಿ, ಮಂಜುಗಡ್ಡೆ ಥರ ಕರ್ಗೋಗುತ್ತದೆ, ಅಷ್ಟು ಅದ್ಭುತವಾಗಿ ಅದನ್ನು ಮಾಡಿದ್ದಾರೆ. ಅದು ಅನೂಪ್ ಅವರ ಸ್ಟುಡಿಯೋದಲ್ಲಿ ರೀ ರೆಕಾರ್ಡಿಂಗ್ ಸಮಯದಲ್ಲಿ ನೋಡಿದ್ದೀನಿ. ತುಂಬ ಶ್ರದ್ಧೆಯಿಂದ ಒಬ್ಬೊಬ್ಬರು ಮ್ಯೂಸಿಷಿಯನ್ಸ್, ಕೇವಲ ಅನೂಪ್ ಅವರಲ್ಲ, ಅನೂಪ್ ಸೈನಿಕರೆಲ್ಲರೂ ಸೇರಿ, ಅವರ ಸಂಗೀತಗಾರರಲ್ಲ ಒಬ್ಬೊಬ್ಬರು ಸೈನಿಕರು, ಏನು ಎಲ್ಲರೂ ಎಲ್ಲರೂ ಬಂದೂಕು ಇಟ್ಕೊಂಡ್ರೆ ಇಲ್ಲೆಲ್ಲ ಬರೀ ಗಿಟಾರ್ಗಳು, ವಯಲಿನ್ಗಳು, ಏನು ಅದ್ಭುತ ಅನೂಪ್ ಆರ್ಮಿ. ನಿಜವಾಗ್ಲೂ ನಿಜವಾಗ್ಲೂ ಇದರಲ್ಲಿ ಧನಂಜಯ್ ಸರ್ ಒಬ್ಬರು ಮೈನ್ ಹೀರೋ, ಅವ್ರ ಹಿಂದೆ ಒಂದು 20 ಜನ ಹೀರೋಗಳಿದ್ದಾರೆ ಸಿನಿಮಾದಲ್ಲಿ. ಅಷ್ಟು ಹೀರೋಗಳನ್ನು ಒಟ್ಟು ತೊಗೊಂಡು ಬಂದಂಥ, ತೊಗೊಂಡು ಬರ್ತಾ ಇರುವಂಥ ನಿರ್ದೇಶಕರು, ವಿಖ್ಯಾತವ್ರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಚಪ್ಪಾಳೆಯಿಂದ ಒಂದು ಗೆಲುವಿನ ಒಂದು ಆರಂಭ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕಲ್ಯಾಣ್ ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.